ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ ಕ್ರಿಸ್ತನ ಕೃಪೆ ಈ ದೇವರ ವಾಕ್ಯಗಳು ಇವತ್ತು ನೀವಿರುವ ಸ್ಥಳಗಳಲ್ಲಿ ಅದು ತಲುಪುತ್ತಾ ನಿಮಗೆ ಆಶೀರ್ವಾದವನ್ನ ತರುತ್ತಾ ಇದೆ ಅಂತ ನಾನು ನಂಬುವಂತಾಗ್ತೀನಿ ಪ್ರಿಯ ದೇವ ಜನರೇ ಈ ಮುಂಜಾನೆಯಲ್ಲಿ ಕರ್ತನು ನಮ್ಮನ್ನ ಈ ವಾಕ್ಯದಿಂದ ಬಲಪಡಿಸ್ತಾ ಇದ್ದಾರೆ ನಾನು ಹನ್ನೆರಡನೇ ಅಧ್ಯಾಯದ ಮೂರನೇ ವಚನದಲ್ಲಿ ಶಿಸ್ಟನು ಯಾವಾಗಲೂ ದೃಢ ಮೂಲನೆ ಪ್ರಿಯ ದೇವಜನರೇ ವಚನ ಹೀಗೆ ಹೇಳ್ತಾ ಇದೆ ಸಿಸ್ಟನು ಯಾರು ಆ ಸಿಸ್ಟರ್ ಅಂದರೆ ಕರ್ತನ ಒಂದು ವಾಕ್ಯದ ಅನುಸಾರವಾಗಿ ಭಕ್ತಿಯಿಂದ ಲೌಕಿಕ ಎಲ್ಲ ಜೀವಿತದ ಕಾರ್ಯಗಳನ್ನು ತೊರೆದು ನನ್ನ ಜೀವಿತ ಶುದ್ಧತೆಯಲ್ಲಿಯೂ ಭಯಭಕ್ತಿಯಲ್ಲಿಯೂ ನೀತಿ ಮಾರ್ಗದಲ್ಲಿಯೂ ಇರಬೇಕು ಅಂತ ಒಪ್ಪಿಸಿಕೊಟ್ಟು ನಡೆಯುವ ಮನುಷ್ಯನೇ ಆತನು ಶಿಸ್ಟನಾಗಿದ್ದಾರೆ ಪ್ರಿಯ ದೇವಜಿನರೇ ಸಿಸ್ಟನು ಅಂದರೆ ಒಳ್ಳೆಯ ಕಾರ್ಯದಲ್ಲಿ ಮನಸ್ಸು ಮಾಡುವಂಥ ಒಬ್ಬ ಒಳ್ಳೆ ನೀತಿವಂತನನ್ನು ದೇವರು ಸಿಸ್ಟನು ಅಂತ ಆತನು ಪರಿಗಣಿಸುವಂತವರಾಗಿದ್ದಾರೆ ಸೊ ಆ ಶಿಸ್ಟನು ಅಂದರೆ ದೇವರ ಮಾರ್ಗದಲ್ಲಿ ಭಯಭಕ್ತಿಯಿಂದ ಇರುವಂತ ಒಬ್ಬ ಒಳ್ಳೆ ವ್ಯಕ್ತಿ ಆತನು ಯಾವಾಗಲೂ ಕೂಡ ದೃಢ ಮೂಲನೆ ಅಂದರೆ ಆ ಸಿಸ್ಟನನ್ನು ಎಂದಿಗೂ ಯಾವ ಕಾರ್ಯಗಳು ಕೂಡ ಕದಲಿಸುವುದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ಇವತ್ತು ನಿಮ್ಮ ಜೀವಿತದಲ್ಲಿ ಏನಾದರೂ ಯಾವುದಾದ್ರೂ ವಿಷಯದಲ್ಲಿ ಕಳವಳ ಇದೆಯಾ ಅಯ್ಯೋ ಅಲ್ಲೆಲ್ಲೋ ಕಾರ್ಯ ಆದಂಗೆ ನನ್ನ ಜೀವಿತದಲ್ಲಿ ಏನಾದರೂ ದುರ್ಘಟನೆ ನಡೆದು ಬಿಡುತ್ತಾ ನಾನೆಲ್ಲಾದರೂ ಅವಮಾನ ನೋಡಿಬಿಡ್ತೀನಿ ಸೋಲನ್ನು ನೋಡಿಬಿಡ್ತೀನಂತ ಪ್ರಿಯ ದೇವಜಿನರ ನಾನು ಹೇಳ್ತೀನಿ ಕೇಳ್ರಿ ನೀವು ಆಗಿ ಇರುವಾಗ ನೀವು ದೃಢ ಮೂಲ ನಿಮ್ಮನ್ನು ಯಾರು ಕದಲಿಸುವುದಕ್ಕೆ ಸಾಧ್ಯವಿಲ್ಲ ನೀವು ನೀವು ಮತ್ತು ನಿಮ್ಮ ಅಭಿವೃದ್ಧಿ ನಿಮ್ಮ ಬೆಳವಣಿಗೆಯನ್ನು ಯಾರು ತಡೆ ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ನಾವು ದೃಢ ಮೂಲವೇ ಯಾಕೆಂದರೆ ದೇವರಲ್ಲಿ ನಮ್ಮ ಮೂಲ ಅಂದ್ರೆ ನಮ್ಮ ಒಂದು ಬೇರಿರುತ್ತಲ್ಲ ಇರುತ್ತಲ್ಲ ಅದು ದೇವರ ನೀತಿವಂತಿಕೆಯಲ್ಲಿ ಅದು ಬೇರೂರುವಂತದ್ದಾಗಿರ್ತದೆ ಹಾಗಾಗಿ ನಮ್ಮನ್ನ ಯಾರು ಕದಲಿಸುವುದಕ್ಕೆ ಸಾಧ್ಯವಿಲ್ಲ ಯಾವ ರೋಗವೋ ಕ್ಷಾಮವೋ ಖಡ್ಗವೋ ಯಾವ ಕಾರ್ಯಗಳು ಕೂಡ ನಮ್ಮನ್ನ ಈ ಶಿಷ್ಟತನದಿಂದಲೋ ಈ ಆಶೀರ್ವಾದದಿಂದಲೋ ಕದಲಿಸುವುದಕ್ಕೆ ಸಾಧ್ಯವಿಲ್ಲ ಪ್ರಿಯ ಜನರೇ ಹಾಗಾಗಿ ನಮ್ಮ ಬೇರು ಯಾವಾಗಲೂ ಕ್ರಿಸ್ತನಲ್ಲಿ ಇರಬೇಕು ನಮ್ಮ ಒಂದು ಬೇರು ಯಾವಾಗಲೂ ಪವಿತ್ರಾತ್ಮನಲ್ಲಿ ಕೂಡಿ ಪವಿತ್ರಾತ್ಮನಲ್ಲಿ ಊಡಿರಬೇಕು ಯಾಕೆಂದರೆ ನಾವು ಸಿಸ್ಟನೋ ನಮ್ಮ ಮೂಲ ನಮ್ಮ ಒಂದು ದೃಢತೆ ಯಾವಾಗಲೂ ದೇವರಲ್ಲಿ ಇರುವಾಗ ನಮ್ಮನ್ನು ಯಾರೂ ಕದಲಿಸುವುದಕ್ಕೆ ಸಾಧ್ಯವಿಲ್ಲ ಇಲ್ಲ ಬ್ರದರ್ ನನ್ನ ಮನಸ್ಸಿಗೆ ಬಂದ ಹಾಗೆ ಎಲ್ಲ ಕಾರ್ಯಗಳನ್ನು ನಾನು ಮಾಡ್ಕೊಂಡು ಬರ್ತೀನಿ ಆದರೆ ರಾತ್ರಿಯೆಲ್ಲ ನಾನು ಚೆನ್ನಾಗಿ ಬೆಳಿತೇನೆ ನಾನು ಅಂಥ ಅಂತಸ್ತಿನಲ್ಲಿರ್ತೇನೆ ಇಂಥ ಮನೆಯಲ್ಲಿರ್ತೇನೆ ಇಂಥ ಸ್ಥಳದಲ್ಲಿರ್ತೇನೆ ಅಂತ ಕನಸು ಕಾಣ್ತೀನಿ ಅಂದರೆ ಇಲ್ಲ ಪ್ರಿಯ ದೇವಜಿನರೇ ನಮ್ಮ ಮೂಲ ಅಥವಾ ನಮ್ಮ ಬೇರು ಸರಿಯಾಗಿ ಇಲ್ಲ ಅಂದರೆ ಯಾವ ಕಾರ್ಯಗಳಾದರೂ ಕೂಡ ಬಂದು ನಮ್ಮ ನಮ್ಮನ್ನು ಬೀಳಿಸಬಹುದು ಸೋಲಿಸಬಹುದು ಆದರೆ ನಾವು ಶಿಷ್ಟತನದಲ್ಲಿ ಇದ್ದುಕೊಂಡು ದೇವರಲ್ಲಿ ಭಯ ಭಕ್ತಿಯಿಂದ ದೃಢಮೂಲತೆಯನ್ನು ಹೊಂದಿಕೊಳ್ಳುವುದಾದರೆ ನಮ್ಮನ್ನು ಯಾರು ಕದಲಿಸುವುದಕ್ಕೆ ಸಾಧ್ಯವಿಲ್ಲ ನಾವು ಆಸೆ ಪಡುವ ಎಲ್ಲ ಒಂದು ಸ್ಥಳಗಳನ್ನು ಅಂತಸ್ತುಗಳನ್ನು ನಾವು ಮುಟ್ಟಬಹುದು ಪ್ರಿಯ ದೇವ ಜನರೇ ಅದಕ್ಕಾಗಿ ನಾವು ಶಿಷ್ಟರಾಗಿ ಬದುಕುವುದರಲ್ಲಿ ನಾವು ಆಸೆ ಪಡುವಂಥವ್ರಾಗೋಣ ಶಿಷ್ಟತನದಲ್ಲಿ ಅನೇಕ ಆಶೀರ್ವಾದಗಳು ಉಂಟು ನಾವು ನಂಬಿಕೆಯಿಂದ ಪ್ರಾರ್ಥಿಸೋಣವೇ ಪರಶುದಾತ್ಮನೇ ನಿಮಗೆ ಸ್ತೋತ್ರಪ್ಪ ನಿನ್ನ ವಚನ ಪ್ರೇ ಮಕ್ಕಳನ್ನು ಹೀಗೆ ಬಲಪಡಿಸಿದಕ್ಕಾಗಿ ಒಂದನೆ ಹೌದು ಶಿಷ್ಟನು ಆತನು ದೃಢಮೂಲನೆ ಹೌದು ಅನ್ನುವ ಪ್ರಕಾರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸಿ ಅವರು ಶಿಷ್ಟತನದಲ್ಲಿದ್ದುಕೊಂಡು ಭಯಭಕ್ತಿಯಲ್ಲಿಯೂ ಪವಿತ್ರಾತ್ಮನಲ್ಲಿ ಬೇರೂರಿದವರಾಗಿ ಅವರ ಜೀವಿತವನ್ನು ಸಾಗಿಸುವಾಗ ಅವರು ದೃಢ ಮೂಲವಾಗಿ ನಿಲ್ಲುವುದಕ್ಕೆ ಸಹಾಯ ಮಾಡು ಯಾವ ಕಷ್ಟಗಳು ರೋಗಗಳು ಅವಮಾನಗಳು ಸೋಲುಗಳು ಅವ್ರನ್ನ ಕದಲಿಸದಂತೆ ರಕ್ಷಿಸು ಅವರ ಜೀವಿತ ಆಶೀರ್ವಾದದೆಡೆಗೆ ಸಾಗಲೆಂತ ಪ್ರಾರ್ಥಿಸ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ದೇವ್ತಾ ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ ಯು ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಸುಂಕಟ್ಟೆ ಮಾಂಗಡಿ ಮುಖ್ಯ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಒಂದು ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು ಡೀಟೇಲ್ಸ್ ಕಾಂಟ್ಯಾಕ್ಟ್ ಟು ಬರ್ಡ್ ಮಿನಿಸ್ಟ್ರೀಸ್